ನೋಡಿ, ಇವತ್ತು ನಾವು ಶಿಕಾರಿಪುರ ಮತ್ತು ಶಿವಮೊಗ್ಗ ಹೋಗೋ ಹೈವೇಲಿದ್ದೇವೆ. ಇದು ಹೈವೇ ಅಂತೂ ಅಲ್ಲ, ಖಂಡಿತ ಹೈವೇ ಅಂದ ತಕ್ಷಣ ಹೈವೇ ಅಂದ್ಕೋಬಿಟ್ಟಿದ್ರ. ಒಂದು ಕರ್ನಾಟಕ ಸರ್ಕಾರದ ಒಂದು ಸ್ಟೇಟ್ ಹೈವೇ, ಸ್ಟೇಟ್ ಹೈವೇ. ಇವಾಗ ನೋಡಿ, ನ್ಯಾಷನಲ್ ಹೈವೇಲಿ ನಾಲ್ಕು ಪಥಗಳ ರಸ್ತೆ ಇರುತ್ತೆ. ನಾವು ಇವಾಗ ಟೋಲ್ ಕಟ್ತೇವೆ, ಸುಂಕ ಕಟ್ತೇವೆ, ಪರವಾಗಿಲ್ಲ. ಆದರೆ ಇವತ್ತು ಬರೀ ರೈತರು ಓಡಾಡೋಂಥದ್ದು, ಕೂಲಿ ಕಾರ್ಮಿಕರು ಓಡಾಡೋವಂಥ ಸ್ಥಳದಲ್ಲಿ ಇವರೊಂದು ಹಗಲು ದರೋಡೆ ಮಾಡ್ತಾಯಿದೆ ಇವತ್ತಿನ ಸರ್ಕಾರ. ಹಗಲು ದರೋಡೆ ಅಂತ ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ನೋಡಿ, ಈ ಬಿಟ್ಟಿ ಭಾಗ್ಯಗಳನ್ನ ಕೊಡೋದಕ್ಕೋಸ್ಕರ, ಇವರ ಖಜಾನೆಯನ್ನು ತುಂಬಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ರೈತರ ಮೇಲೆ ಮತ್ತು ಕೂಲಿ ಕಾರ್ಮಿಕರ ಮೇಲೆ ಹೊರೇನ ಹಾಕ್ತಾ ಇದೆ. ತಕ್ಷಣ ಇದನ್ನೇನಾರು ಏನು ಸುಂಕ ವ್ಯವಸ್ಥೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ, ಸುಣ್ಣ ಬಣ್ಣ ಬಡಿದು. ಇದನ್ನು ತೆರವುಗೊಳಿಸಿಲ್ಲ ಸರ್ಕಾರ ಅಂದರೆ, ಸ್ಥಳೀಯ ರೈತರು ಮತ್ತು ಸ್ಥಳೀಯ ನಾಗರಿಕರು ಸೇರಿ ಇದನ್ನು ನಾವು ಒಡೆದಾಕುವಂಥ ಕೆಲಸ ಮಾಡ್ತೇವೆ. ಅದಕ್ಕೆ ಅವಕಾಶ ಕೊಡದೆ ದಯವಿಟ್ಟು ತಾವೆಲ್ಲ ಈ ಒಂದು ಸುಂಕದನ್ನು ನೀವೇ ತೆರವುಗೊಳಿಸಿ. ಯಾಕಂದರೆ ನೋಡಿ, ಒಂದು ವ್ಯವಸ್ಥೆನೂ ಇಲ್ಲದೆ, ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ರಸ್ತೆಯಲ್ಲಿ ಇಲ್ಲದೆ ಕೂಡೋಣ. ಇವತ್ತು ಸುಂಕ ಕಟ್ಟಿ, ನೀವು ತೆರಿಗೆ ದುಡ್ಡು ಕಟ್ಟಿ, ಟೋಲ್ ದುಡ್ಡು ಕಟ್ಟಿ ಅಂದರೆ ಯಾವ ರೀತಿ ಕಟ್ಟೋಕ್ಕಾಗುತ್ತೆ? ಇವತ್ತು ರೈತರುಗಳಿವತ್ತು ಬೆಳೆ ಇಲ್ಲ, ರೈತರಿಗೆ ಇವತ್ತು ಮಳೆ ಇಲ್ಲ, ಇವತ್ತು ಬೆಳೆಗಳು ಒಣಗೋಗಿದೆ. ನೀವು ಪರಿಹಾರ ಕೊಡೋದಿರಲಿ, ಮತ್ತೆ ರೈತರ ತಲೆ ಮೇಲೆ ನೀವು ಮತ್ತೆ ಭಾರ ಹಾಕ್ತೀರಾ ಅಂದರೆ ಸರ್ಕಾರ ಯಾವ ರೀತಿ ನಡೆಸ್ತಾ ಇದ್ದೀರಾ ಅಂದರೆ, ಇವತ್ತು ನೀವು ಈ ಎಲ್ಲ ಒಂದು ವ್ಯವಸ್ಥೆ ಆದರೂ ರಸ್ತೆನೂ ಇಲ್ಲ, ಚತುರ್ಭುಜ ರಸ್ತೆನೂ ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಒಂದು ಮೂಗಿ ತುಪ್ಪ ಸಾವಿರ ಕೆಲಸ ಅಂದರೆ, ಬಿಟ್ಟು ಭಾಗ್ಯಗಳು ನಾವು ಕೊಡ್ತಾ ಇದ್ದೇವೆ, ಅದನ್ನು ಯಾವುದೋ ರೀತಿ ತಗೊಳ್ಳೋದು. ಇವತ್ತು ಕಾಳು ಬೇಳೆಗಳು ಎಣ್ಣೆಗಳ ರೇಟು ಎಲ್ಲದೂ ಜಾಸ್ತಿ ಆಗಿದೆ. ಅಂಥ ಸಂದರ್ಭದಲ್ಲಿ ಸ್ಟೇಟ್ ಹೈವೇಗೂ ಕೂಡ ನೀವು ಈ ಟೋಲ್ಗಳನ್ನು ಹಾಕಿ ಹಗಲು ದರೋಡೆ ಮಾಡ್ತೀರಾ ಅಂದರೆ, ಎತ್ತ ಕೇಳಬೇಕು ಗೊತ್ತಿಲ್ಲ. ಸರ್ಕಾರ ದಯವಿಟ್ಟು ಇದನ್ನು ತಕ್ಷಣ ತೆರವುಗೊಳಿಸ್ಬೇಕು. ಯಾಕೆಂದರೆ ಇವತ್ತು ನೋಡಿ, ನೀವೇನಾದ್ರು ರಾತ್ರಿ ಈ ರಸ್ತೆಯಲ್ಲಿ ಓಡಾಡಿದರೆ ರಾತ್ರಿ ಆ ಫೋಕಸ್ ಲೈಟ್ಗಳು ಕಣ್ಣಿಗೆ ಹೊಡೆಯುತ್ತೆ, ಅಪಘಾತಗಳಾಗ್ತಾ ಇದೆ. ಅದೇ ನ್ಯಾಷನಲ್ ಹೈವೇಲಿ ಆದರೆ ನಾಲ್ಕು ಪಥದ ರಸ್ತೆಗಳಿರುತ್ತೆ, ಯಾವುದೇ ಅಪಘಾತಗಳಾಗೋದು ಕಡಿಮೆ ಇರುತ್ತೆ. ಅದರಿಂದ ಒಂದು ಅಟ್ಲೀಸ್ಟು ಆಕ್ಸಿಡೆಂಟ್ಗಳಾಗಲ್ಲ ಅಂತ ಟೋಲ್ಗಳು ಕಟ್ಬೋದು. ಇವತ್ತು ಏನೂ ಕೂಡ ವ್ಯವಸ್ಥೆ ಮಾಡದೆ, ಒಂದು ಏನೂ ಮಾಡಿದಂಗೆ ಟೋಲ್ಸ್ ಕಟ್ತಾ ಇದ್ರೆ ತಕ್ಷಣ ಇದನ್ನು ನಿಲ್ಲಿಸ್ಬೇಕು. ಇಲ್ಲ ಅಂತಂದರೆ ಸ್ಥಳೀಯ ರೈತರು ಮತ್ತು ಎಲ್ಲರೂ ಸೇರಿಕೊಂಡು ಈ ಟೋಲನ್ನು ಒಡೆದಾಕುವಂಥ ಕೆಲಸ ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಅವ್ರಲ್ಲಿ ಮನೆ ಇರೋದು, ಈಗ ನನ್ನ ಆಸ್ತಿ ಎಲ್ಲ ಇರೋದಿಲ್ಲ ಚಿನ್ನಿಕಟ್ಟೆ ಜಾಗದಲ್ಲಿ, ನಾನು ಇಲ್ಲಿಗೆ ತಿರುಗಾಡ್ತಾ ಇರ್ತೀನಿ. ಇತ್ತು ಆವಾಗ ನಾನು ಇಲ್ಲಿ ಟೋಲ್ ಕಟ್ಟೆ ತಿರುಗಾಡಬೇಕಾ? ಅದೊಂಚು ನಮಗೆ ಗೊತ್ತಾಗ್ತಲ್ಲ ಏನಂತೇಳಿ, ನಾವೊಂಚು ನೀವೇ ತಿಳಿಸ್ಕೊಡ್ಬೇಕಂತೇಳಿ ನಾನು ಈ ಟಿ ವಿ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ನಂಗೆ ದಯವಿಟ್ಟು ಹೇಳ್ತೀನಿ ಕೇಳಿ, ನಮ್ಮಂಥವ್ರಿಗೆ ಸಹಕಾರ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಮ್ಮ ಲೋಕಲ್ ಅವ್ರಿಗೆ ನಮಗೆ ಇದು ಅವಶ್ಯಕತೆ ಇಲ್ಲ. ಇದು ಆ್ಯಕ್ಚುಲಿ ನಾವು ಹೇಳ್ಬೇಕಂತ ಹೇಳಿದೆ, ನಮಗೇನಾದ್ರು ನೀವು ನಮ್ಗೇನು ಗೊತ್ತಾ, ನಾಳೆ ನಾವು ಟೋಲ್ ನಾವು ಕಟ್ಟಿ ತಿರುಗಾಡಕ್ಕೆ ನಮ್ಮ ತಯಾರಿ ಇಲ್ಲ. ನಾವು ಇಲ್ಲಿ ನಾವು ಕೇಳ್ತಾರೆ ಇಷ್ಟೇ, ಎಲ್ಲರಿಗೂ ಇಷ್ಟು ದಿವಸ ನಾವು ಹೆಂಗೆ ತಿರುಗಾಡ್ತೀವಿ ಅದೇ ಥರ ತಿರುಗಾಡ್ತೀವಿ ಅಷ್ಟೇ. ಹೌದು, ನಾವು ತೋಟಕ್ಕೆ ಜಮೀನು ತಿರುಗಾಡ್ಬೇಕಲ್ಲ, ನಾವು ಹೆಂಗೆ ತಿರುಗಾಡಬೇಕು ನೀವೇ ಹೇಳಿ ಸರ್. ಹಂಗಾರೆ ಈಗ ನಾವು ಹೆಂಗೆ ತಿರುಗಾಡಬೇಕು? ಈಗ ನಾವು ತಿರುಗಾಡಬೇಕಂದ್ರೆ ಯಾವ ಎಲ್ಲಿಂದ ಹೋಗಬೇಕು? ನಮ್ಮ ಹತ್ರ ಯಾವ ಹೆಲಿಕಾಪ್ಟರ್ ಇಲ್ಲ ಸ್ವಾಮಿ, ನಾವು ಬರೋಕ್ಕೆ ಮೇಲ್ಗಡೆಯಿಂದ ನಾವು ಇದೇ ಥರಲ್ಲಿ ಬರಬೇಕು ಹೋಗೋದು. ಈಗಲ್ಲ, ನಾವು ಹುಟ್ಟದಾಗಿಂದ ಇದೇ ರೋಡಲ್ಲಿ ಸುಧಿರ್ತಿ ಬರ್ತಾಯಿದ್ದೀವಿ. ನಾವು ಈಗ ಬಂದ್ಕೊಂಡು ನಮ್ಗೆ ಟೋಲ್ ಹಾಕ್ಕೊಂಡು ಈ ಥರ ಮಾಡಿದ್ರೆ ಇದು ಎಲ್ಲ ಒಂದು ಕಡೆ ಬೇರೆ ರೀತಿ ಇದಾಗತ್ತಂತ ಎಲ್ಲ ನಮಗೆ ಡೌಟ್ ಇದೆ ಇದರಲ್ಲಿ, ವಿಚಾರದಲ್ಲಿ. ಹೌದು, ದಿನಕ್ಕೆ ನಾಲ್ಕು ಸರಿ ಓಡ್ತೀವಿ, ನಮ್ಮ ಗಾಡಿ ನಂಬರ್ ತೊಗೊಳ್ಳಿ, ನಾವು ತಿರುಗಾಡ್ತಾ ಇರ್ತೀವಿ. ಹೌದು, ಭಾಳ ಜನ ಇದ್ದಾರೆ ಈ ಕಡೆ. ಅಲ್ಲ, ನಾನು ಒಬ್ಬನೇ ಅಲ್ಲ ಸರ್, ಇದು ಆ್ಯಕ್ಚುಲಿ ನನ್ನ ಒಬ್ಬನ ಕಷ್ಟ ಅಲ್ಲ, ಇದು ನಾನು ಎಲ್ಲರೂ ಕಷ್ಟನೇ ಮಾತಾಡ್ತಾ ಇರೋದು. ನಾನು ನನ್ನ ಕಷ್ಟನ ಮಾತಾಡ್ತಾ ಇಲ್ಲ, ತುಂಬ ಜನ ಇದ್ದಾರೆ. ಹೌದು, ಎಲ್ಲರ ರೀತಿನೂ ಇದ್ದಾರೆ, ಎಲ್ಲರೂ ತಿರುಗಾಡ್ತಾರೆ. ಇದು ನನ್ನ ಪ್ರಕಾರ ಮಾಡಲಿ, ಬಟ್ ಆದರೆ ನಾನು ಕೇಳೋದು ಇಷ್ಟೇ, ಇಲ್ಲಿ ರೈತರನ್ನ ತಿರುಗಾಡೋರನ್ನ ದಯವಿಟ್ಟು ಬಿಟ್ಕೊಡಿ. ನೀವು ನಾಳೆ ಎಲ್ಲಾರೇ ಇದನ್ನು ಟೋಲ್ಗೆ ಹಾಕ್ತೀವಿ, ನಾವು ದುಡ್ಡು ಕಟ್ಟಲೇಬೇಕು ತಿರುಗಾಡ್ಬೇಕಂದ್ರೆ, ಇದ್ರ ಪರಿಣಾಮ ಬೇರೆ ರೀತಿ ಆಗತ್ತೆ. ಇದು ಸತ್ಯ ವಿಚಾರ. ಹಾಂ, ಇದು ಸತ್ಯ. ಏನು ಹೇಳಿ, ರೋಡಲ್ಲಿ ನೋಡಿದ್ರೆ 20 ಕಿಲೋಮೀಟರ್ ಎಲ್ಲ ಶಿವಮೊಗ್ಗ ಇಲ್ಲಿಂದ. ಗಾಡಿ ನೋಡಿದ್ರೆ ಇನ್ಶೂರೆನ್ಸ್ ಬೇಕಾದಷ್ಟು ನಡೀತಿದೆ, ಟ್ಯಾಕ್ಸ್ ತೊಗೊಳ್ತಿದ್ದಾರೆ ಇವರೆಲ್ಲ. ಇಲ್ಲಿ ನೋಡಿದ್ರೆ 10-20 ಕಿಲೋಮೀಟ್ರಿಗೆ ಟೋಲ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಸೌಳಂಗ ನೋಡಿದ್ರೆ ಶಿವಮೊಗ್ಗದಿಂದ 15 ಕಿಲೋಮೀಟ್ರ್ ಇಲ್ಲ, ಇಲ್ಲಿ ಟೋಲ್ ಮಾಡಿದ್ದಾರೆ. ಹಾಂ, ಮತ್ತೆ ನೋಡಿದ್ರೆ ಮುಂದೆ ನೋಡಿದ್ರೆ ಶಿರಾಳಕೊಪ್ಪದಿಂದ ಒಂದು 20 ಕಿಲೋಮೀಟ್ರ್ ಎಲ್ಲ ಅಲ್ಲಿ ಟೋಲ್ ಮಾಡಿದ್ದಾರೆ. ಏನಂತ ಸರ್ ಟೋಲ್ಗಳು, ಅವಶ್ಯಕತೆನೇ ಸರ್? ಮತ್ತು ಇನ್ಶೂರೆನ್ಸ್ ಯಾಕೆ ಕಟ್ಟಿಸ್ಕೊತಾರೆ, ಟ್ಯಾಕ್ಸ್ ಏನಕ್ಕೆ ಕಟ್ಟಿಸ್ಕೊತಾರೆ ಅವರು? ಅವಶ್ಯಕತೆ ಏನಿದೆ ಸರ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಎಲ್ಲ ತೊಗೊಳೋದು ಗಾಡಿಗಳಿಗೆ? ಬಿಡಿ ಟ್ಯಾಕ್ಸ್ ತೊಗೊಂಡು ಪ್ರೈವೇಟ್ ಅವ್ರಿಗೆ ಕಂಪ್ನಿಯವ್ರಿಗೆ ಬಿಡಿ, ಮಾಡೋಕ್ಕಾಗಡೆ ರೋಡ್ಗಳು ಮಾಡ್ಕೊತಾರೆ. ಟ್ಯಾಕ್ಸ್ ಬಿಟ್ಬಿಡಿ, ತೊಗೊಳೋದು ಬೇಡ. 3 ತಿಂಗಳಿಗೆ 2,000 ರೂಪಾಯಿ 3,000 ರೂಪಾಯಿ ಟ್ಯಾಕ್ಸ್ ತೊಗೊಂತಿದ್ದಾರೆ ಗಾಡಿ ಅವರಿಗೆ. ಮತ್ತು ಅವಶ್ಯಕತೆ ಏನಿದೆ ಟೋಲ್ಗಳಿಗೆ? ಈಗ ಎಷ್ಟು ಮಾಡ್ತಾರೋ ಏನೋ, ಗಾಡಿ ಅವರಿಗೆಲ್ಲ 50 ರೂಪಾಯಿ ಮಾಡ್ತಾರೋ 100 ರೂಪಾಯಿ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಪಾರ್ಟಿಗಳು 100 ರೂಪಾಯಿ ಜಾಸ್ತಿ ಕೊಡ್ತಾ ಇಲ್ಲ ಬಾಡಿಗೆ. ಇನ್ನು ಕಮ್ಮಿ ಆಗ್ತಿದೆ, 20 ವರ್ಷದ ಹಿಂದೆ ಏನು ಬಾಡಿಗೆ ಇತ್ತು, 15 ವರ್ಷದ ಹಿಂದೆ ಅದೇ ಆಗ್ತಿದೆ. ಹೊತ್ತಿಗೆ ಡೀಸೆಲ್ ನೋಡಿದ್ರೆ 100 ರೂಪಾಯಿ ಆಗಿದೆ, 100 ರೂಪಾಯಿ ಏನು ಬಾಡಿಗೆ ಜಾಸ್ತಿ ಕೊಡ್ತಾ ಇಲ್ಲ ನಮಗೆ. ಈಗ ಯಾರು ಕೊಡ್ತಾರೆ ಹೇಳಿ ಸರ್? ಇಲ್ಲೊಂದು ಟೋಲು ಮತ್ತು ಶಿಕಾರಿಪುರ ಬರ್ತಾಡಿದ್ರೆ ಅಲ್ಲೊಂದು ಟೋಲು, ಅವಶ್ಯಕತೆ ಏನಿದೆ ಸರ್ ಇದೆಲ್ಲ ಮಾಡೋಕ್ಕೆ? ಸಿಂಗಲ್ ರೋಡಿಗೆ ಟೋಲ್ ಆಗುತ್ತಾ ಸರ್? ನೋಡಿ ಎಷ್ಟಿದೆ ಹೈವೇ, ಇದು NH 4ಆ ಅಥವಾ NH 13ಆ? ನೋಡಿ ಈ ಇದಕ್ಕೆ 4 ವೇರ್ ನೋಡಿ ಇಲ್ಲಿದೆ ಸರ್. ಸಿಂಗಲ್ ರೋಡಿಗೆ ಟೋಲ್ ಮಾಡ್ತಾರಾ ಸರ್? ಏನು ಗೌರ್ಮೆಂಟಿಗೆ ಬುದ್ಧಿ ಏನು ಇದಕ್ಕೆ ಹೋಗ್ಬಿಟ್ಟಿದೆ ಸರ್ ಗೌರ್ಮೆಂಟ್ನವರಿಗೆ?
ಯಾಕಂದರೆ ನಮ್ಮ ಹೊಟ್ಟೆ ಉರಿತಿದ್ದಾವೆ. ಮುಂಚೆನೇ ದಂಧೆಗಳಿಲ್ಲ, 15 ದಿವಸಕ್ಕೆ 4 ದಿವಸಕ್ಕೆ 5 ದಿವಸಕ್ಕೆ ಒಂದು ಬಾಡಿಗೆ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿದ್ರೆ ಬರೋದು 1,000 ರೂಪಾಯಿ 700 ರೂಪಾಯಿ ಬಾಡಿಗೆ ಬರ್ತೀವಿ, ಶಿವಮೊಗ್ಗದಿಂದ 700 ರೂಪಾಯಿ ಬಾಡಿಗೆ ಕೊಡ್ತಾರೆ. ಈಗ ಟೋಲಿಗೆ ಹಾಕ್ಕೊಂಡು 100 ರೂಪಾಯಿ ಹೋಗ್ಬಿಟ್ರೆ ಎಲ್ಲಿಂದ ಇದು ಮಾಡೋಣ ಸರ್? ಡೀಸೆಲಿಂದ ತೆಗೀರಿ, ಟೈರಿಂದ ತೆಗೀರಿ, ಇನ್ಶೂರೆನ್ಸಿಂದ ತೆಗೀರಿ, ಟ್ಯಾಕ್ಸಿಂದ ತೆಗೀರಿ, ನಮ್ಮ ಡ್ರೈವರ್ ಸಂಬಳ ತೆಗೀರಿ, ಏನು ಉಳಿಯುತ್ತೆ ಸರ್ ನಮಗೆ? ಬರೇ ಬೇಕಾದಷ್ಟು ಮಾಡ್ತಿದ್ದಾರೆ ಇವ್ರು, ನೋಡಿದರೆ ಬೇಕಾದಷ್ಟು ಲೂಟಿಗಳು ಮಾಡ್ತಿದ್ದಾರೆ. ಜಮೀನು ಮೇಲೆ ಜಮೀನು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಕಾರ್ಗಳ ಮೇಲೆ ಕಾರು ಮಾಡ್ತಿದ್ದಾರೆ ಸರ್. ಬೇಕಾದಂಗೆ ಮಾಡ್ತಿದ್ದಾರೆ, ನಮ್ಮ ಕಣ್ಮುಂದೆ ಇದ್ದಾವೆ ಇಲ್ಲೇ ಶಿವಮೊಗ್ಗದಲ್ಲೇ ಬೇಕಾದಷ್ಟು ಮಾಡಿರೋದನ್ನು. ಇದೆಲ್ಲ ಏನು ಸರ್, ನಮ್ಮ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರಲ್ಲ ಸರ್, ಜನರು ಹೊಟ್ಟೆ ಮೇಲೆ, ಗಾಡಿಯವ್ರ ಹೊಟ್ಟೆ ಮೇಲೆ ಹೊಡಿತಿದಾರಲ್ಲ ಸರ್. ಟೋಲ್ 50 ಟೋಲ್ ಮಾಡ್ತಿದ್ದಾರೆ, ಅವಶ್ಯಕತೆ ಇಲ್ಲದ್ದು ಟೋಲ್ಗಳು.